ಈ ಕೇಸ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಈಗಾಗಲೇ ಪೊಲೀಸರು. 139 ಹೆಚ್ಚು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಹೀಗಿದ್ರೂ ಕೂಡ ಇನ್ನೂ ಹಲವು ಸಾಕ್ಷ್ಯಗಳ ಸಂಗ್ರಹ ಬಾಕಿ ಇದೆಯಂತೆ. ಈಗ ಸಂಗ್ರಹ ಮಾಡಿರುವ ಸಾಕ್ಷಿಗಳ ಆಧಾರದಲ್ಲಿ ತನಿಖೆ ಮುಂದುವರಿಕೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ. ಅಂಕಿತಾ, ಈಗ ಆಲ್ರೆಡಿ 139 ಹೆಚ್ಚು ಸಾಕ್ಷಿಗಳು ಪೊಲೀಸರ ಕೈಯಲ್ಲಿದ್ದಾವೆ. ಆ ಸಾಕ್ಷ್ಯ ಸಂಗ್ರಹದಲ್ಲಿ ಪ್ರಮುಖವಾಗಿರುವಂತಹ ಸಾಕ್ಷಿಗಳು ಯಾವುವು, ಅದರ ಜೊತೆಗೆ ಮತ್ತಷ್ಟು ಹುಡುಕಾಟವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಈ 139 ಸಾಕ್ಷಿಗಳು ಹಾಗಾದ್ರೆ ಸಾಕಾಗ್ಲಿಲ್ವಾ ಅಂತ. ಸಭಾ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಪ್ರಮುಖ ಎವಿಡೆನ್ಸ್ ಆಗಿ ಪರಿಣಮಿಸಿರುವಂತದ್ದು ಸಾಕ್ಷ್ಯಾಧಾರಗಳು. ಅದರಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಪೊಲೀಸರು ಆರೋಪಿಗಳನ್ನ ಬಂಧಿಸ್ತಾರೆ, ಅಂದ್ರೆ ಒಬ್ಬರಾದ್ಮೇಲೆ ಒಬ್ಬರನ್ನ ಬಂಧಿಸ್ತಾ ಹೋಗ್ತಾರೆ. ಅದಾದ ಬಳಿಕ ಅವರ ವಿರುದ್ಧದ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆಯಾದ ದಿನ ಧರಿಸಿದ್ದಂತಹ ಬಟ್ಟೆ ಏನಿದೆ ಆ ಬಟ್ಟೆಗಾಗಿ ಹುಡುಕಾಟವನ್ನ ನಡೆಸ್ತಾರೆ. ಯಾಕೆಂತಂದ್ರೆ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಅವರು ಧರಿಸಿದ್ದಂತಹ ಬಟ್ಟೆ ಏನಿದೆ ಅದನ್ನ ಚೇಂಜ್ ಮಾಡಿರ್ತಾರೆ. ಹಾಗಾಗಿ ಆ ಬಟ್ಟೆಗಳಿಗೆ ಹುಡುಕಾಟವನ್ನ ನಡೆಸ್ತಾರೆ. ಅದಾದ ಬಳಿಕ ಆರೋಪಿಗಳು ಯಾವುದೆಲ್ಲ ಬಟ್ಟೆಗಳನ್ನ ವೇರ್ ಮಾಡಿದ್ರಲ್ಲ ಕೃತ್ಯ ನಡೆದಂತಹ ದಿನದಂದು ಅವೆಲ್ಲವನ್ನ ಕೂಡ ವಶಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ನೀವು ಹೇಳಿದ ಹಾಗೆ ಸುಮಾರು 139 ಹೆಚ್ಚು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಯಾವಾಗ ಪ್ರಕರಣ ಬೆಳಕಿಗೆ ಬಂತೋ ಪೊಲೀಸರು ಎಲ್ಲಾ ರೀತಿಯ ಮಾಹಿತಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಪ್ರತಿಯೊಬ್ಬ ಆರೋಪಿಗಳನ್ನ ಕೂಡ ಸ್ಥಳ ಮಹಜರಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವೊಂದು ವಸ್ತುಗಳು ಜೊತೆಗೆ ಆರೋಪಿಗಳು ಬಚ್ಚಿಟ್ಟಿದ್ದಂತಹ ಕೆಲವೊಂದು ವಸ್ತುಗಳೇನಿದ್ದಾರೆ ಅದನ್ನ ವಶಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಅಂದ್ರೆ ಎಲ್ಲಾ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನೂ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತಹ ಕೆಲಸ ಪೊಲೀಸರಿಗೆ ಬಾಕಿ ಇದೆ. ರೇಣುಕಾಸ್ವಾಮಿ ಧರಿಸಿದಂತಹ ಬಟ್ಟೆಯನ್ನ ಹೊರತುಪಡಿಸಿ ಅವ್ರು ವೇರ್ ಮಾಡಿರುವಂತಹ ವಾಚ್ ಆಗಿರ್ಬೋದು, ಜೊತೆಗೆ ಚೈನ್ ಆಗಿರ್ಬೋದು, ಹೀಗೆ ಎಲ್ಲವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬ ಆರೋಪಿ ಕೂಡ ಕೃತ್ಯ ನಡೆದಂತಹ ದಿನದಂದು ಧರಿಸಿದಂತಹ ಬಟ್ಟೆ ಜೊತೆಗೆ ಅವರು ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅದನ್ನ ಹೊರತುಪಡಿಸಿ ಕೇಸ್ನಲ್ಲಿ ಪ್ರಮುಖವಾಗಿರುವಂತಹ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ರೆ ಪೊಲೀಸರು ಸುಮಾರು 36 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಕಾಂಟ್ಯಾಕ್ಟ್ ಮಾಡಿ ಅವರ ಬಳಿ ಏನಾದರೂ ಈ ಒಂದು ಹತ್ಯೆಯ ಬಗ್ಗೆ ಅಥವಾ ರೇಣುಕಾಸ್ವಾಮಿ ಮೇಲೆ ನಡೆದಂತಹ ಹಲ್ಲೆಯ ಬಗ್ಗೆ ಏನಾದರೂ ಹೇಳ್ಕೊಂಡ್ರ, ಇದನ್ನ ಪ್ರಮುಖವಾಗಿ ಪೊಲೀಸರು ಈ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಆರೋಪಿಗಳ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ, ಅದನ್ನ ರಿಟ್ರೀವ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆ ರಿಟ್ರೀವ್ ನಲ್ಲಿ ಬಂದಂತಹ ದಾಖಲೆಗಳನ್ನ ಆಧರಿಸಿ ಮುಂದಿನ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಆರೋಪಿಗಳು ಏನೆಲ್ಲ ಡಿಲೀಟ್ ಮಾಡಿದಾರಲ್ಲ ಅವೆಲ್ಲವೂ ಕೂಡ ಈ ಒಂದು ಕೇಸ್ ನಲ್ಲಿ ಪ್ರಮುಖ ಎವಿಡೆನ್ಸ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಅವೆಲ್ಲವನ್ನ ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಆಗಿ ಹತ್ಯೆ ಆಯ್ತಲ್ಲ ಅದನ್ನ ಆರೋಪಿಗಳು ಯಾರ್ದಾದ್ರೂ ಬಳಿ ಹೇಳ್ಕೊಂಡಿದ್ರ ಅಥವಾ ಹೈ ಇನ್ಫ್ಲುಯೆನ್ಸ್ ಏನಾದ್ರೂ ಮಾಡೋದಕ್ಕೆ ಮುಂದಾಗಿದ್ರ, ಹೀಗೆ ಯಾರಾದಾದ್ರೂ ಪೊಲೀಸ್ ಆಫೀಸರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಅದನ್ನ ಹೊರತುಪಡಿಸಿ ಈ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಆರೋಪಿಗಳು ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕಾಂಟ್ಯಾಕ್ಟ್ ಮಾಡಿದ್ದು ಯಾರನ್ನ, ಕಾಂಟ್ಯಾಕ್ಟ್ ಮಾಡಿದಂತಹ ಪೊಲೀಸ್ ಸಿಬ್ಬಂದಿ ಆರೋಪಿಗಳಿಗೆ ಏನ್ ಹೇಳಿದ್ರು, ಅವರ ಸಂಭಾಷಣೆಯಲ್ಲಿ ಏನೇನಿತ್ತು, ಇವೆಲ್ಲವನ್ನ ಕೂಡ ಸಂಗ್ರಹ ಮಾಡುವಂತಹ ಕೆಲಸವನ್ನ ಅಂದ್ರೆ ಮಾಹಿತಿ ಸಂಗ್ರಹ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಆ ಆಧಾರದ ಮೇಲೆ ಇನ್ನಷ್ಟು ಎವಿಡೆನ್ಸ್ ಗಳನ್ನ ಪೊಲೀಸರು ಸಂಗ್ರಹ ಮಾಡಬೇಕಾಗುತ್ತೆ ಸಭಾ. ಓಕೆ, ಈ ಪಟ್ಟಣಗೆರೆ ಶೆಡ್ ಅಲ್ಲಿ ಕೇವಲ ಈ 17 ಜನ ಆರೋಪಿಗಳು ಮಾತ್ರವಲ್ಲ, ಇವರನ್ನ ಹೊರತಾಗಿ ಇನ್ನಷ್ಟು ಜನ ಬಂದ್ ಹೋಗಿದ್ರು ಅನ್ನೋ ಶಂಕೆ ಇತ್ತು. ಆ ಬಗ್ಗೆ ಆರೋಪ ಕೂಡ ವ್ಯಕ್ತವಾಗ್ತಾ ಇತ್ತು. ಅವರ ಹುಡುಕಾಟ ಕೂಡ ಆರಂಭ ಆಗಿದೆಯಾ ಅಥವಾ ಆ ಪ್ರಾಸೆಸ್ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂಕಿತಾ? ಸಭಾ, ರೇಣುಕಾಸ್ವಾಮಿ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೇವಲ ಪಟ್ಟಣಗೆರೆ ಶೆಡ್ನಲ್ಲಿ ಏನಾಯಿತು ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಿತ್ತಲ್ಲ ಮೀಟಿಂಗು, ಆ ಒಂದು ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೇಳ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಈಗ ಬಂಧನ ಆಗಿರುವಂತಹ ಆರೋಪಿಗಳು ಮಾತ್ರ ಇರಲಿಲ್ಲ, ಬದಲಾಗಿ ಸುಮಾರು
50 ಜನ ಇದ್ರು ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಆ 50 ಜನ ಯಾವಾಗ ಬಂದು ಹೋಗಿದ್ರು, ಅಲ್ಲಿ ಏನೇನಾಯ್ತು, ಉಳಿದಂತಹ ವ್ಯಕ್ತಿಗಳಿಗೆ ಈ ಒಂದು ರೇಣುಕಾ ಸ್ವಾಮಿ ಮೇಲೆ ನಡೆದಂತಹ ಹಲ್ಲೆ ಹತ್ಯೆಯ ಬಗ್ಗೆ ಮಾಹಿತಿ ಇದೆಯಾ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಏನು ಈ ಒಂದು ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಹೊರಭಾಗದಲ್ಲಿ ಇದ್ದಂತಹ ಕಂಪ್ಲೀಟ್ CCTV ಜೊತೆಗೆ ಒಳಭಾಗದಲ್ಲಿ ಇದ್ದಂತಹ CCTV ಎಲ್ಲವನ್ನ ಕೂಡ ವಶಪಡಿಸಿಕೊಂಡು ಅದನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ನೀವು ಹೇಳಿದ ಹಾಗೆ ಈ ಆರೋಪಿಗಳು, ಬಂಧನ ಆಗಿರುವಂತಹ ಆರೋಪಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಆ ಜಾಗದಲ್ಲಿ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಆರೋಪಿಗಳ ವಿರುದ್ಧದ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರಮುಖ ಎವಿಡೆನ್ಸ್ ಗಳನ್ನ ಮಾತ್ರ ಸಂಗ್ರಹ ಮಾಡಿದ್ರು. ಅಂದ್ರೆ ಆರೋಪಿಗಳಿಗೆ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಬೇಕಾದಂತಹ ಎವಿಡೆನ್ಸ್ ಗಳನ್ನ ಮಾತ್ರ ಸಬ್ಮಿಟ್ ಮಾಡಿದ್ರು ನ್ಯಾಯಾಲಯಕ್ಕೆ. ಈಗ ಅಂದ್ರೆ ಈಗ ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗ ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಪಟ್ಟಣಗೆರೆ ಶೆಡ್ ನಲ್ಲಿ ಬೇರೆ ಯಾರಿದ್ರು ಹತ್ಯೆ ನಡೆದ ದಿನ ಅವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ರೈಟ್ ಅಂಕಿತಾ, ಧನ್ಯವಾದ ಡೀಟೇಲ್ಸ್ ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.